ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನ್ ಮಮತಾ. ಸ್ನೇಹಿತರೆ, ಫ್ರೀಕ್ವೆಂಟ್ ಯೂರಿನೇಷನ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಈ ಸಮಸ್ಯೆ ತುಂಬಾ ಜನಕ್ಕೆ ಇದೆ. ಸುಮಾರು ಕಮೆಂಟ್ಸ್ ಗಳು ಕೂಡ ನನ್ಗೆ ಇದ್ರ ಬಗ್ಗೆ ಬಂದಿತ್ತು. ಪದೇ ಪದೇ ನನಗೆ ಮೂತ್ರ ವಿಸರ್ಜನೆ ಮಾಡ್ಬೇಕು ಅನ್ಸುತ್ತೆ, ಪದೇ ಪದೇ ಬಾತ್ರೂಮ್ಗೆ ಹೋಗ್ತಾ ಇರ್ತೀನಿ. ಎಷ್ಟೊಂದ್ಸಲ ಕೆಲವ್ರಿಗೆ ಶುಗರ್ ಇರುತ್ತೆ, ಕೆಲವ್ರಿಗೆ ಶುಗರ್ ಇರೋದಿಲ್ಲ, ಅಂದ್ರೆ ಮಧುಮೇಹ ಇರುತ್ತೆ, ಕೆಲವ್ರಿಗೆ ಮಧುಮೇಹ ಇರೋದಿಲ್ಲ, ಆದ್ರೂ ಪದೇ ಪದೇ ಅವ್ರಿಗೆ ಯೂರಿನ್ ಪಾಸ್ ಮಾಡ್ಬೇಕು ಅನಿಸ್ತಿರುತ್ತೆ, ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕು, ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಕಷ್ಟ, ರಾತ್ರಿ ನಿದ್ರೆ ಬರೋದಿಲ್ಲ, ಪದೇ ಪದೇ ಎಚ್ಚರ ಆಗ್ತಿರುತ್ತೆ, ತುಂಬಾ ಒಂದು ರಾತ್ರಿ ಪೂರ್ತಿ ಒಂದು 5 ಸಲ ಅಥವಾ 4 ಸಲ ಈ ತರ ಬಾತ್ರೂಮ್ಗೆ ಹೋಗಿರ್ತಾರೆ. ಅದೊಂಥರ ಅವ್ರಿಗೆ ಇರಿಟೇಷನ್, ತುಂಬಾ ಒಂಥರ ಕಷ್ಟ ಆಗ್ತಿರುತ್ತೆ, ಅದರಿಂದ ಸರಿಯಾಗಿ ನಿದ್ರೆ ಬರ್ತಿರೋದಿಲ್ಲ. ಸೊ ಈ ರೀತಿ ಫ್ರೀಕ್ವೆಂಟ್ ಯೂರಿನೇಷನ್ ಸಮಸ್ಯೆ ನಿಮಗೂ ಇದ್ರೆ ನಾನಿವತ್ತು ಸಿಂಪಲ್ ಮಸಾಜ್ ಅನ್ನ ತಿಳಿಸ್ತೀನಿ. ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ. ಇದನ್ನ ರೆಗ್ಯುಲರ್ ಆಗಿ ನೀವು ದಿನಕ್ಕೆ ಒಂದು ಅಥವಾ ಎರಡು ಸಲ ಮಾಡಿ ರೆಗ್ಯುಲರ್ ಆಗಿ 20 ಡೇಸ್ ಇದನ್ನ ನೀವು ಟ್ರೈ ಮಾಡಬೇಕು, ಈ ಮಸಾಜ್ ಅನ್ನ ಮಾಡ್ಕೋಬೇಕು. ಇದರಿಂದ ಖಂಡಿತ ಕಂಟ್ರೋಲ್ ಆಗುತ್ತೆ. ಸ್ನೇಹಿತರೆ, ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರೆಲ್ಲರೂ ಟ್ರೈ ಮಾಡಿ, ರಿಸಲ್ಟ್ ಬರುತ್ತೆ ಖಂಡಿತ. ರಿಸಲ್ಟ್ ಬಂದ್ಮೇಲೆ ನನಗೆ ತಿಳಿಸೋದನ್ನ ಮರೆಯಬೇಡಿ, ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ. ಹಾಗಿದ್ರೆ ಹೇಗೆ ಮೊದಲನೇ ಮಸಾಜ್ ತೋರಿಸ್ತೀನಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ. ಸ್ನೇಹಿತರೆ, ಭಾಗವನ್ನ ನೋಡಿ, ಈ ರೀತಿ ರಬ್ ಮಾಡ್ಕೋಬೇಕು. ಈ ರೀತಿ 10 ಕೌಂಟ್ಸು ರಬ್ ಮಾಡ್ಕೊಳ್ಳಿ, ನಂತರ 10 ಕೌಂಟ್ಸು ಫುಲ್ಲು ಈ ಹಸ್ತ ಪೂರ್ತಿ ಹೀಗೆ ಪ್ರೆಸ್ ಆಗಬೇಕು. 3, 4, 5, 6, 7, 8, 9, 10. ನಂತರ ನಿಮ್ಮ ಬೆರಳುಗಳಿಂದ ಸ್ವಲ್ಪ ಈ ರೀತಿ ಪುಶ್ ಮಾಡಬೇಕು. ಮತ್ತೆ ಮುಂಚೆ ಹಸ್ತ ಪೂರ್ತಿ ಈ ರೀತಿ ಇಟ್ಟು ಪುಶ್ ಮಾಡಿದ್ವಿ, ಈಗ ಬೆರಳುಗಳಿಂದ ಮಾತ್ರ ಈ ರೀತಿ ಪುಶ್ ಮಾಡಿ. 10 ಕೌಂಟ್ಸ್ ಈ ರೀತಿ ಪುಶ್ ಮಾಡಬೇಕು. ನಂತರ ಈ ರೀತಿ ಸೈಡ್ಗೆ ನೀವು ಮಸಾಜ್ ಮಾಡ್ಕೋಬೇಕು. 10 ಕೌಂಟ್ಸ್ ಮತ್ತೆ ಈ ಸೈಡ್ಗೆ, ಮತ್ತೆ 10 ಕೌಂಟ್ಸ್. ಮತ್ತೆ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 10 ಕೌಂಟ್ಸ್ ಮಸಾಜ್ ಮಾಡಿ, ನಂತರ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ಈ ರೀತಿ 10 ಕೌಂಟ್ಸ್ ಈ ರೀತಿ ಟ್ಯಾಪ್ ಮಾಡಿ, ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನಂತರ ಈ ಕೈಯಿಂದ ಕೂಡ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಎಲ್ಲವನ್ನು 10 ಕೌಂಟ್ಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಈ ಭಾಗವನ್ನ ಈ ರೀತಿ ರಬ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಸಾಜ್ ಮಾಡ್ಕೋಬೇಕು. ಈ ಹೊಕ್ಕಳಿಂದ ಇಲ್ಲಿ ಮೇಲ್ಭಾಗ, ಈ ಸೈಡ್ ಇಷ್ಟು, ಇದನ್ನ ಈ ರೀತಿ ರಬ್ ಮಾಡಿ. 10 ಕೌಂಟ್ಸ್ ರಬ್ ಮಾಡಿ. ಮತ್ತೆ ಈ ರೀತಿ ನೀವು ಈ ಭಾಗದಲ್ಲಿ, ಅಂದ್ರೆ ಹೊಕ್ಕಳಿನ ಸ್ವಲ್ಪ ಕೆಳಭಾಗದಲ್ಲಿ ಈ ರೀತಿ ಮತ್ತೆ ಈ ರೀತಿ ಪುಶ್ ಮಾಡ್ಕೋಬೇಕು. ಈ ರೀತಿ ಮತ್ತೆ 10 ಕೌಂಟ್ಸ್ ಈ ರೀತಿ ಪುಶ್ ಮಾಡಿ, ಈ ರೀತಿ ಪುಶ್ ಮಾಡಿ. ನಂತರ ರಿಲ್ಯಾಕ್ಸ್ ಮಾಡಿ. ಈ ಎಕ್ಸಸೈಸ್ ಅನ್ನ, ಈ ಸಿಂಪಲ್ ಎಕ್ಸಸೈಸ್ ಅನ್ನ ನೀವು ದಿನಕ್ಕೆ 1 ಸಲ ಅಥವಾ 2 ಸಲ ಮಾಡ್ಬೋದು. 20 ಡೇಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ನೇಹಿತರೆ, ಪದೇ ಪದೇ ನಿಮ್ಗೆ ಯೂರಿನ್ ಪಾಸ್ ಮಾಡ್ಬೇಕು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಬೇಕು ಅನಿಸ್ತಿದ್ರೆ ಅದೆಲ್ಲವೂ ಕಂಟ್ರೋಲ್ಗೆ ಬರುತ್ತೆ, ನ್ಯಾಚುರಲ್ ಆಗಿ ಅದು ಕಂಟ್ರೋಲ್ಗೆ ಬರುತ್ತೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಎಲ್ಲರೂ ಟ್ರೈ ಮಾಡ್ಬೋದು. ವಯಸ್ಸಾದ್ಮೇಲೆ ಈ ರೀತಿಯ ಸಮಸ್ಯೆ ಜಾಸ್ತಿ ಇರುತ್ತೆ, ಇಂಥವ್ರು ಇದನ್ನ ಕೂಡ ಟ್ರೈ ಮಾಡ್ಬೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗರ್ಭಿಣಿ ಮಹಿಳೆಯರು ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಲವ್ ಯು, ಥ್ಯಾಂಕ್ ಯು.